2020 ಮತ್ತು 21 ಮತ್ತು 22ನೇ ಸಾಲಿನಲ್ಲಿ ನಮ್ಮ ವಸತಿ ಮಂತ್ರಿಗಳಾದಂಥ ಸೋಮಣ್ಣನವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬೊಮ್ಮಾಯಿನವರು ಸುಮಾರಾಗಿ 9.74 ಲಕ್ಷ ಮನೆಗಳು ಈ ರಾಜ್ಯದಲ್ಲಿ ಕಟ್ಟಬೇಕು ಅನ್ನೋಂಥ ಕಾರಣದಿಂದ 3 ವರ್ಷದಲ್ಲಿ ಎಲ್ಲ ಮನೆಗಳು ಪೂರ್ಣ ಆಗಬೇಕು ಅಂತೇಳಿ ಸನ್ಮಾನ್ಯ ವಸತಿ ಮಂತ್ರಿಗಳ ಸನ್ಮಾನ್ಯವರು ಸನ್ಮಾನ್ಯ ಸೋಮಣ್ಣನವರು ಸದನದಲ್ಲಿ ಅದನ್ನು ಪ್ರಸ್ತಾಪನೆ ಮಾಡಿ ಅದನ್ನು ಮಂಜೂರಾತಿಯನ್ನು ಮಾಡಿ 3 ವರ್ಷಗಳಲ್ಲಿ ಎಲ್ಲ ಮನೆಗಳು ಪೂರ್ಣ ಆಗಬೇಕು ಅನ್ನೋಂಥ ಕಾರಣದಿಂದ ಹತ್ತತ್ರ 10,094 ಕೋಟಿ ರೂಪಾಯಿ ಏನು 9.74 ಲಕ್ಷ ಮನೆಗೆ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಕೆಲಸಗಳು ನಡೀತಾ ಇದ್ದಾವೆ. ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರಾಗಿ 2,209 ಮನೆಗಳು 2,209 ಮನೆಗಳ ಪೈಕಿ ಬಳ್ಳಾರಿಯಲ್ಲಿ ಕೂಡ 1,164 ಮನೆಗಳು ಇವತ್ತು ನಾನು ಭೂಮಿ ಪೂಜೆಯನ್ನು ಪ್ರಾರಂಭೋತ್ಸವವನ್ನು ನಾನು ಮಾಡಿದ್ದೇನೆ. ಇವತ್ತು ನಾನು ಬಳ್ಳಾರಿ ನಗರದಲ್ಲಿ ನಮ್ಮ ಸೋಮಶೇಖರ ರೆಡ್ಡಿ ಅವರು ನಾವು ಹತ್ತತ್ರ ಸ್ಲಮ್ಸ್ ಬಂದು 60 ಸ್ಲಮ್ಸ್ಗಳಿದ್ದಾವೆ. 60 ಸ್ಲಮ್ಸಲ್ಲಿದ್ದಂಥ ಜನರಿಗೆ ಎಲ್ಲರೂ ಕೂಡ ಹಕ್ಕುಪತ್ರವನ್ನು ಕೊಡಬೇಕು. ನಮ್ಮ ಸೋಮಶೇಖರ ರೆಡ್ಡಿ ಅವರು ಬಳ್ಳಾರಿ ನಗರದಲ್ಲಿ ಹತ್ತತ್ರ ಐವತ್ತು ಸಾವಿರ ಮಂದಿಗೆ ಹಕ್ಕುಪತ್ರವನ್ನು ಕೊಡಬೇಕು. ಜೊತೆಲಿ ಸ್ಲಮ್ಮಲ್ಲಿದ್ದಂಥ ಜನರು ಕೂಡ ಆದಷ್ಟು ಶೀಘ್ರದಲ್ಲಿ ಹಕ್ಕುಪತ್ರವನ್ನು ಕೊಡಬೇಕು. ಯಾರ್ಯಾರಿಗೆ ಬಡವರು ಇದ್ದಾರೆ, ಎಸ್ ಸಿ ಎಸ್ ಟಿ ಮಂದಿಗೆ ಸುಮಾರಾಗಿ ಒಂದು ಮನೆಗೆ ಬಂದು 6,97,000 ರೂಪಾಯಿ ಮಂಜೂರಾತಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅವರು ಫಲಾನುಭವಿಗಳು ಅಂದ ಕಂತು ಎಲ್ಲ ಸೇರಿ ಏನು 6,97,000 ರೂಪಾಯಿ ಮಂಜೂರಾತಿ ಮಾಡೋದ್ರ ಮೂಲಕ ಇವತ್ತು 1,160 ಮನೆಗಳಿಗೆ ಭೂಮಿ ಪೂಜೆಯನ್ನು ಕೂಡ ನೆರವೇರಿಸಿದ್ದೀನಿ. ಆದಷ್ಟು ಶೀಘ್ರದಲ್ಲೇ ನಾಳೆ ಕೂಡ ಕಂಪ್ಲೀಟ್ ಕಡೆ ಕಡೆ ನಾನು ಪ್ರವಾಸವನ್ನು ಬೆಳೆಸ್ತಾ ಇದ್ದೀನಿ. ಒಟ್ಟಾರೆಯಾಗಿ ಬಡತನದಲ್ಲಿದ್ದಂಥ ಜನರಿಗೆ ಅವ್ರಿಗೆ ಅನುಕೂಲ ಆಗಬೇಕು, ಮನೆ ಕಟ್ಟಿಕೊಡಬೇಕು, ಸೂರು ಇಲ್ಲದಂಥ ಜನರಿಗೆ ಸೂರು ಸಿಗಬೇಕಂಥ ಪ್ರಾಮಾಣಿಕವಾದಂಥ ಪ್ರಯತ್ನ ನಮ್ಮ ಸೋಮಣ್ಣನವರು, ಮುಖ್ಯಮಂತ್ರಿಗಳು, ನಮ್ಮ ಸೋಮಶೇಖರ ರೆಡ್ಡಿ ಅವರು ನಾವೆಲ್ಲ ಸೇರಿ ಒಟ್ಟಾರೆಯಾಗಿ ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸುವಂಥ ಕೆಲಸ ನಾನು ಮಾಡಿದ್ದೇನೆ. ಈ ಮಾಡೆಲಿಂಗ್ ಮನೆ ಏನಿಸುತ್ತೆ? ಪಿಲ್ಲರ್ ಮನೆನಾ? ಆಕ್ಚುವಲ್ ಗೋಡೆ ಮನೆ? ಪಿಲ್ಲರ್ ಮನೆ ಇಲ್ಲ, ವಾಲ್ ಇಂದ ಕಟ್ಟಿದ್ದಾರೆ. ಈಗ 4 ಪಿಲ್ಲರ್ಸ್ ಅಂತಂದೇಳಿ ನಾನು ಮುಂಚೆಯಿಂದ ಕೂಡ ಇಲ್ಲೇ ಅಡ್ಡಾಡಿಕೊಂಡು ಬೆಳೆದಂಥ ಮನುಷ್ಯ. ನಾನು ಎಲ್ಲೋ ಒಂದು ಕಡೆ ಈ ಊರಿನ ಸಲುವಾಗಿ ಕನಸುಗಳನ್ನು ನಾನು ಕಂಡಿದ್ದೇನೆ. ಇವತ್ತು ಭಗವಂತ ರಾಜಕಾರಣದಲ್ಲಿ ಪ್ರಾರಂಭವನ್ನು ಮಾಡುವಂಥ ಟೈಮಲ್ಲಿ ಬಹಳ ಕಷ್ಟದಿಂದ ನನಗೆ ಕೈ ಹಿಡ್ಕೊಂಡಂಥ ಜನರು ಇವತ್ತು ಕೂಡ ನನ್ನ ಜೊತೆಯಲ್ಲಿ ರಾಮಲೂರು ಬೆಳೀಬೇಕು ಅನ್ನೋಂಥ ಆಶಯದಿಂದ ಇವತ್ತು ಭಾಳಷ್ಟು ಜನರು ಒಂದು ಕಾಯ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ನಾನು ರಾಜಕಾರಣದಲ್ಲಿ ಪ್ರವೇಶ ಮಾಡಿದ ನಂತರ 16 ವರ್ಷಗಳ ನಂತರ ಸುಮಾರಾಗಿ ನಾನು ಕೂಡ 6 ಬಾರಿ ಶಾಸಕರು, 1 ಸಾರಿ ಲೋಕಸಭಾ ಸದಸ್ಯನು ಕೂಡ ಆಗಿದ್ದೀನಿ. ನನಗೆ ಭಗವಂತ ಇವತ್ತು 16 ವರ್ಷಗಳ ನಂತರ ಸರ್ಕಾರ ಬೊಮ್ಮಾಯಿನವರು ಏನು ಅವಕಾಶವನ್ನು ಮಾಡಿಕೊಟ್ಟಿದ್ರು, ನಾನು ಯಾರ್ಯಾರು ಕಷ್ಟಕಾಲದಲ್ಲಿ ಸಹಾಯ ಮಾಡಿದಂಥ ಜನರು ಒಂದು ಋಣವನ್ನು ತೀರಿಸುವಂಥ ಅವಕಾಶ ಭಗವಂತ ಕೊಟ್ಟಂಥ ಸಂದರ್ಭದಲ್ಲಿ ಅದರ ಸದುಪಯೋಗ ಮಾಡ್ಕೋಬೇಕನ್ನೋ ಕಾರಣದಿಂದ ನಾನು 1 ತಿಂಗಳಿಂದ 1 ತಾಸು ಕೂಡ ರೆಸ್ಟನ್ನು ಮಾಡಲಾರದಂತೆ ಕೆಲಸವನ್ನು ಮಾಡ್ತಾಯಿದ್ದೀನಿ. ಈ ಊರನ್ನು ಎಲ್ಲ ಒಂದು ಕಡೆ ಬಡವರಿಗೆ ಏನೇನು ಸವಲತ್ತುಗಳನ್ನು ಕೊಡಬೇಕು, ಜೊತೆಲಿ ಈ ಊರು ಕೂಡ ಒಂದು ಒಳ್ಳೆಯ ಊರನ್ನು ಮಾಡಬೇಕು ಅನ್ನೋಂಥ ಪರಿವರ್ತನೆ ಮಾಡಬೇಕನ್ನೋ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ.